ಹಾಯ್ ಫ್ರೆಂಡ್ಸ್, ಕೆಲವರ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಇರುತ್ತದೆ, ಹಾಗೆ ಅವರ ಮನಸ್ಸಿನಲ್ಲೂ ಕೂಡ ಯಾವಾಗಲೂ ನೆಗೆಟಿವ್ ಯೋಚನೆಗಳು ಇರ್ತವೆ. ಹಾಗಾಗಿ ಅಂತಹ ಸಮಯದಲ್ಲಿ ಅವರಿಗೆ ಮನಸ್ಸಲ್ಲಿ ಅಶಾಂತಿ ಉಂಟಾಗಿ ಇಡೀ ದಿನ ಅವರು ಕಿರಿಕಿರಿಯನ್ನು ಅನುಭವಿಸ್ತಾ ಇರುತ್ತಾರೆ. ಅಂತಹ ಒಂದು ಸಮಯದಲ್ಲಿ ನಾವು ಹೇಳುವ ಈ ಒಂದು ಉಪಾಯವನ್ನು ಮಾಡಿದರೆ ನಿಮಗೆ ಮನಶಾಂತಿ ಕೂಡ ದೊರೆಯುತ್ತದೆ, ಮಾನಸಿಕ ಕಿರಿಕಿರಿ ಇರುವುದಿಲ್ಲ, ಹಾಗೂ ನಿಮ್ಮ ಮನಸ್ಸಿನಲ್ಲೂ ಮತ್ತು ಮನೆಯಲ್ಲೂ ಕೂಡ ನೆಮ್ಮದಿ ಇರುತ್ತದೆ, ಹಾಗೆ ಯಾವುದೇ ರೀತಿಯ ಆ ನೆಗೆಟಿವ್ ಎನರ್ಜಿ ಕೂಡ ಇರುವುದಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಏನು ಮಾಡಬೇಕು ಅಂದರೆ ನೀವು ಮೊದಲನೇದಾಗಿ ಒಂದು ಹಿಡಿ ಉಪ್ಪಿನಿಂದ ನೀವು ಈ ಒಂದು ಕೆಲಸ ಮಾಡಬಹುದು. ಹಾಗಾದರೆ ಅದು ಏನು ಕೆಲಸ ಅಂದರೆ, ನೀವು ಮನೆಯಿಂದ ಆಚೆ ಹೋಗಿ ಒಳಗಡೆಗೆ ಬರುವಾಗ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು. ಇಲ್ಲಾಂದರೆ ಕೈಕಾಲು ತೊಳೆಯೋದ್ರಿಲ್ಲ, ನಾನು ಸ್ನಾನ ಮಾಡಿಕೊಂಡು ಬರ್ತೇನೆ ಅಂದರೆ ಅದಕ್ಕೂ ಕೂಡ ಅಡ್ಡಿಲ್ಲ. ಹೌದು, ಹೊರಗಡೆ ಎಲ್ಲಿ ನಾವು ಓಡಾಡಿಯುತ್ತೇವೋ ಅಂತ ಹೇಳಿ ನಮಗೆ ಗೊತ್ತಿರುವುದಿಲ್ಲ. ಅಂತಹ ಸಮಯದಲ್ಲಿ ನಾವು ಮನೆಯೊಳಗೆ ಬರುವಾಗ ಕೆಲವೊಂದು ನೆಗೆಟಿವ್ ಎನರ್ಜಿಗಳನ್ನು ತೆಗೆದುಕೊಂಡು ಬರ್ತೇವೆ. ಜೊತೆಗೆ ಕ್ರಿಮಿಕೀಟಗಳು ಸಹ ನಮ್ಮ ಕೈಯ ಮೂಲಕ ಬಂದಿರುತ್ತವೆ, ಅದು ದೇಹದ ಮುಖಾಂತರ ಮನೆ ಒಳಗೆ ಪ್ರವೇಶಿಸುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮೊದಲು ಕೈಕಾಲುಗಳನ್ನು ಸ್ವಚ್ಛ ಮಾಡಿಕೊಂಡೇ ನಾವು ಮನೆಯೊಳಗೆ ಬರಬೇಕು. ಮತ್ತು ಬಂದ ನಂತರ ನಿಮಗೆ ಸುಸ್ತು ಆಗುತ್ತದೆ, ದೇಹಕ್ಕೆ ಸುಸ್ತು ಹೋಗಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ಕುಟುಂಬ ಫಸ್ಟು ಸ್ನಾನ ಮಾಡಬೇಕು, ನಂತರ ಕುಟುಂಬದವರ ಜೊತೆ ನಕಾರಾತ್ಮಕದಿಂದ ಕೆಟ್ಟ ದೃಷ್ಟಿಯಿಂದ ಜೊತೆಗೆ ಬೇಡದ ಕ್ರಿಮಿಕೀಟದಿಂದ ಕಾಯಿಲೆ ಬರದ ರೀತಿಯಲ್ಲಿ ನೀವು ತಡೆಗಟ್ಟಬೇಕಂದರೆ ನೀವು ಏನು ಮಾಡಬೇಕಂದ್ರೆ ಫಸ್ಟು ಸ್ನಾನ ಮಾಡಿ ಮನೆಯೊಳಗೆ ಬರಬೇಕು. ಮತ್ತು ನೀವು ಸ್ನಾನ ಮಾಡುವಾಗ ನೀವು ನೀರಿಗೆ 15 ದಿನಕ್ಕೊಮ್ಮೆ ಆದರೂ ನೀರಿಗೆ ಉಪ್ಪು ಮತ್ತು ಅದಕ್ಕೆ ಜೊತೆಗೆ ಬೇವಿನ ಎಲೆಗಳನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಹಿಡಿದಿರುವಂತಹ ಏನದು ನಿಶಕ್ತಿ ಏನಿರುತ್ತೆ ಅದು ಕಡಿಮೆ ಆಗುತ್ತದೆ, ಮತ್ತು ಜೊತೆಗೆ ನಿಮಗೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತದೆ. ಹೀಗೆ ನೀವು ನೀರಿಗೆ ಅದನ್ನು ಸೇರಿಸಿ ಸ್ನಾನ ಮಾಡಬೇಕು. ಮತ್ತು ಹೀಗೆ ಮಾಡುವುದರಿಂದ ನಿಮಗೆ ಅನಾರೋಗ್ಯ ಸಂಬಂಧಿ ಕಾಯಿಲೆಗಳು ತುಂಬಾ ಕಡಿಮೆ ಆಗುತ್ತದೆ. ಮತ್ತು ನೀವು ಏನಾದರೂ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಕರೆಕ್ಟ್ ಆಗುತ್ತದೆ. ಮತ್ತು ಇನ್ನು ನೀವು ಏನು ಮಾಡಬೇಕಂದ್ರೆ, ನೀವು ಮನೆಯನ್ನು ಡೈಲಿ ನೀವು ಸ್ವಚ್ಛಗೊಳಿಸ್ತಾ ಇದ್ದೀರಿ ಅಂದರೆ ನೀವು ಏನು ಮಾಡಬೇಕಂದ್ರೆ ಆ ನೀರಿಗೆ ಸ್ವಲ್ಪ ಹಿಡಿ ಉಪ್ಪನ್ನು ತೆಗೆದುಕೊಂಡು ನಿಮ್ಮ ಮನೆಯನ್ನು ಸಾರಿಸುವ ಆ ನೀರಿಗೆ ಹಿಡಿ ಉಪ್ಪನ್ನು ಹಾಕಿ ಇಡೀ ಮನೆಯನ್ನು ನೀವು ಸ್ವಚ್ಛ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕತೆ ಹೋಗುತ್ತದೆ, ಮತ್ತು ಜೊತೆಗೆ ಯಾವುದೇ ರೀತಿಯ ಕ್ರಿಮಿಕೀಟಗಳು ಇರದಂತೆ ನೋಡಿಕೊಂಡು ನಿಮ್ಮ ಆರೋಗ್ಯ ಸ್ಥಿತಿ ಹದಗೆಡದ ಹಾಗೆ ತಡೆಯುತ್ತದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಬೇವಿನ ಸೊಪ್ಪಿನ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತದೆ. ಹೌದು, ನೀವು ಅರಿಶಿನಕ್ಕೆ ನೆಲವನ್ನು ಸಾರಿಸುವಾಗ ಸ್ವಲ್ಪ ಅರಿಶಿನವನ್ನು ಹಾಕಿ ಕೂಡ ನೆಲವನ್ನು ಸಾರಿಸುವುದರಿಂದ ನಿಮಗೆ ಯಾವುದೇ ರೀತಿಯ ನಕಾರಾತ್ಮಕತೆ ಬರುವುದಿಲ್ಲ. ಸೊ ನೋಡಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.